ನಮಸ್ಕಾರಗಳು. ನಾನು ಬಸವರ ಸರ್. ತಮ್ಮೆಲ್ಲರಿಗೂ ಕನ್ನಡ ಆಕ್ಟಿವ್ ಟೀಚರ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಪ್ರಿಯರೇ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು 3ನೇ ತರಗತಿ ನಲಿಕಲಿ ಕನ್ನಡ ಮೈಲುಗಲ್ಲು 4 ಮೆಟ್ಟಿಲು ಸಂಖ್ಯೆ 56 ಮೇಲಿಂದ ಪದರಚನೆ ಅಭ್ಯಾಸವನ್ನು ಶುರು ಮಾಡೋಣ. ತಾವು ನಮ್ಮ ಕನ್ನಡ ಆಕ್ಟಿವ್ ಟೀಚರ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬದಿಯ ಬೆಲ್ಲನ್ನು ಒತ್ತಿ. ಸರಿ, ಹಾಗಾದರೆ ನಾವು ಅಭ್ಯಾಸವನ್ನು ಶುರು ಮಾಡೋಣ. ಪ್ರಿಯರೇ, ಇಲ್ಲಿ ಸೂಚನೆ ಅಂತ ಕೊಟ್ಟಿದ್ದಾರೆ. ಮೊಟ್ಟ ಮೊದಲು ನಾವು ಸೂಚನೆಯನ್ನು ನೋಡೋಣ. ಕೆಳಗೆ ನೀಡಿರುವ ಅದಲು ಬದಲಾದ ಅಕ್ಷರಗಳಿಂದ ಅರ್ಥಪೂರ್ಣ ಪದ ರಚಿಸಿ ಕೆಳಗಿನ ಚೌಕಗಳಲ್ಲಿ ಬರೆ. ಇಲ್ಲಿ ಅದಲು ಬದಲಾಗಿ ಅಕ್ಷರಗಳನ್ನು ಕೊಡಲಾಗಿದೆ, ಅವುಗಳನ್ನು ನಾವು ಸರಿಪಡಿಸಿ ಬರೆಯೋಣ ಹೌದಲ್ವಾ. ಆಮೇಲೆ ಎರಡನೇ ಸೂಚನೆಯನ್ನು ಕೊಟ್ಟಿದ್ದಾರೆ ಅಂದರೆ ವೃತ್ತದಲ್ಲಿರುವ ಅಕ್ಷರಗಳನ್ನು ಮಾತ್ರ ಆಯ್ದುಕೊಂಡು ಅರ್ಥಪೂರ್ಣ ವಾಕ್ಯ ರಚಿಸಿ ಕೆಳಗೆ ನೀಡಿರುವ ವೃತ್ತಗಳಲ್ಲಿ ಬರೆದು ಓದು ಅಂತ ಹೇಳಿದರೆ ಈ ವೃತ್ತಗಳಲ್ಲಿ ಯಾವ ಅಕ್ಷರಗಳು ಬರುತ್ತೋ ಅದನ್ನು ನಾನು ಕೊನೆಗೆ ಇಲ್ಲಿ ಬರೆದು ಅದನ್ನು ಓದೋಣ. ನೋಡೋಣ ಅದಲು ಬದಲಾದ ಅಕ್ಷರಗಳು. ಡಲ್ ಗ ಹ ಅಂದರೆ ಹಾಲ್ ಗಡಗ ಬರೀತೀನಿ. ಹಾಲ್ ಗ ಡ ಗ ಹಾಲ್ ಗಡಗ. ಇಲ್ಲಿ ಬೆದರ್ಯಾವ ಬೇದ ರ್ಯಾವ ಬೆದರ್ಯಾವ. ನೆಕ್ಸ್ಟ್ ನೋಡೋಣ ಡಿಮಿ ಮಾನವಿ ಅಂದರೆ ಮಾವಿನ ಮಿಡಿ. ಮಾವಿನ ಮಿಡಿ. ಇಲ್ಲಿ ಬಳಗ ಬ ಳ ಗ ಓಕೆ. ನೆಕ್ಸ್ಟ್ ಋತರುವ ಅಂದರೆ ತವರೂರು. ಹಾಂ, ತ ವ ರೂ ರು ಹೌದಲ್ವಾ. ಇಲ್ಲಿ ನವತಾರಿಯುವ ಅಂದರೆ ಹೊನ್ನ ತಾವರಿ. ಹಾಂ, ಹೊನ್ನ ತಾವರಿ ಓಕೆ. ನೆಕ್ಸ್ಟ್ ನೋಡೋಣ ಗಿಡ ಗಿಡ ಗಿಳಿ ಗಿಳಿ. ಆಮೇಲೆ ಚಂದಿರ ಚಂದಿರ. ಇಲ್ಲಿ ಕಂದವ್ವ ಕಂದವ್ವ ಹೌದಲ್ವಾ. ಈಗ ನಾವು ಸರಿಪಡಿಸಿ ಬರೆದ್ವಿ. ಸೂಚನೆ ಎರಡು, ವೃತ್ತದಲ್ಲಿರುವ ಅಕ್ಷರಗಳನ್ನು ಮಾತ್ರ ಆಯ್ದುಕೊಂಡು ಅರ್ಥಪೂರ್ಣ ವಾಕ್ಯ ರಚಿಸು ಅಂತ ಹೇಳಿದ್ದಾರೆ. ವೃತ್ತದಲ್ಲಿ ಹ ಇದೆ, ಇಲ್ಲಿ ರ್ಯಾ ಇದೆ. ಇಲ್ಲಿ ಬರೆಯೋಣ ಹ ರ್ಯಾ. ಇಲ್ಲಿ ಡಿ ಬ ಡಿ ಇಲ್ಲಿ ಬ. ಆಮೇಲೆ ರೂ ವ ರೂ ವ. ಇಲ್ಲಿ ಗೀಳಿ ಗೀಳಿ ಬರ್ದಿ ಇಲ್ಲಿ. ಆಮೇಲೆ ಚಂ ದ ಚಂ ದ. ಈಗ ಓದ್ತೀನಿ ಹಾರ್ಯಾಡಿ ಬರುವ ಗಿಳಿ ಚಂದ. ವಾವ್, ಸೂಪರ್ ಹೌದಲ್ವಾ. ಈ ರೀತಿಯಾಗಿ ನಾವು ಅಭ್ಯಾಸ ಮಾಡಬೇಕು. ಮುಂದಿನ ಅಭ್ಯಾಸವನ್ನು ನೋಡೋಣ. ಇಲ್ಲಿ ಮೈಲುಗಲ್ಲು 4 ಮೆಟ್ಟಿಲು ಸಂಖ್ಯೆ 57 ಮೇಲಿನ ಅಭ್ಯಾಸ ವಾಕ್ಯ ರಚನೆ ಅಂತ ಇದೆ. ನೋಡೋಣ. ಚಿತ್ರಕ್ಕೆ ಸಂಬಂಧಿಸಿದ ಅರ್ಥಪೂರ್ಣ ವಾಕ್ಯಗಳನ್ನು ಸೂಕ್ತ ಅಂತರದೊಂದಿಗೆ ಸ್ಫುಟವಾಗಿ ಬರೆ ಅಂತ ಹೇಳಿದರೆ ಹೌದಲ್ವಾ. ಇಲ್ಲಿ ಬರೆಯೋಣ. ಏನು ಮಾಡ್ತಾ ಇದ್ದಾರೆ ಇಲ್ಲಿ ವಿದ್ಯಾರ್ಥಿಗಳು ಹೇಳಿ ನೋಡೋಣ. ವಿದ್ಯಾರ್ಥಿಗಳು ಗಿಡ ನೆಡುವುದಕ್ಕೆ ಗುಂಡಿ ತೋಡುತ್ತಿದ್ದಾರೆ. ಬರೆಯೋಣ. ವಿದ್ಯಾರ್ಥಿಗಳು ಗಿಡ ನೆಡುವುದಕ್ಕೆ ಅದಲ್ಲ ಗುಂಡಿ ತೋಡುತ್ತಿದ್ದಾರೆ ಹೌದಲ್ವಾ. ಎರಡನೇ ಚಿತ್ರ ಏನಿದೆ? ಎರಡನೇ ಚಿತ್ರ ವಿದ್ಯಾರ್ಥಿಗಳು
ಗಿಡ ನೆಡುತ್ತಿದ್ದಾರೆ. ವಿದ್ಯಾರ್ಥಿಗಳು ಗಿಡ ನೆಡುತ್ತಿದ್ದಾರೆ. ಮುಂದೆ ನೋಡೋಣ ಏನಿದೆ ಈ ಚಿತ್ರದಲ್ಲಿ ಕಾಣ್ತಾ ಇದೆ ನಿಮಗೆ. ವಿದ್ಯಾರ್ಥಿಗಳು ಗಿಡಕ್ಕೆ ನೀರು ಹಾಕುತ್ತಿದ್ದಾರೆ. ವಿದ್ಯಾರ್ಥಿಗಳು ಗಿಡಕ್ಕೆ ನೀರು ಹಾಕುತ್ತಿದ್ದಾರೆ. ಓಕೆ, ಈ ರೀತಿಯಾಗಿ ನಾವು ಬರೆಯಬೇಕು. ಮುಂದಿನ ಅಭ್ಯಾಸ ನೋಡೋಣ. ಇಲ್ಲಿ ಮೈಲಿಗಲ್ಲು 4, ಮೆಟ್ಟಿಲು ಸಂಖ್ಯೆ 58 ಮೇಲಿಂದ ಹೊಂದಿಸುವಂತ ಇದೆ. ನೋಡೋಣ ಏನು ಕೊಟ್ಟಿದ್ದಾರೆ ಸೂಚನೆ. ಈ ಕೆಳಗಿನ ವಾಕ್ಯಗಳನ್ನು ಮತ್ತು ಚಿತ್ರಗಳನ್ನು ಗಮನಿಸು. ಎರಡನೇದು, ಚಿತ್ರಕ್ಕೆ ಸರಿ ಹೊಂದುವ ವಾಕ್ಯಗಳನ್ನು ಚಿತ್ರದ ಮುಂದೆ ನೀಡಿರುವ ಸಾಲುಗಳಲ್ಲಿ ಸ್ಫುಟವಾಗಿ ಬರೆ. ಹೌದಲ್ವಾ, ನೋಡೋಣ ಏನಿದೆ ಅಂತ. ಇಲ್ಲಿ ವಾಕ್ಯಗಳನ್ನು ಮೊಟ್ಟ ಮೊದಲು ಓದೋಣ, ಆಮೇಲೆ ಚಿತ್ರಗಳನ್ನು ನೋಡೋಣ. ಸುಮ ಪಂಜರದಲ್ಲಿರುವ ಹುಲಿಯನ್ನು ನೋಡುತ್ತಿದ್ದಾಳೆ. ಮರದ ಮೇಲಿರುವ ಗಿಳಿಗಳನ್ನು ಸೋಮು ನೋಡುತ್ತಿದ್ದಾನೆ. ಸೋಮು ಮತ್ತು ಸುಮ ಪ್ರಾಣಿ ಸಂಗ್ರಹಾಲಯಕ್ಕೆ ಹೋದರು. ಅಲ್ಲಿ ಅನೇಕ ಪ್ರಾಣಿಗಳನ್ನು ನೋಡಿದರು. ಅವರಿಗೆ ಕರಡಿ ಎಂದರೆ ತುಂಬ ಖುಷಿ. ನೋಡೋಣ ನೋಡಿ, ಚಿತ್ರಗಳನ್ನು ನೋಡೋಣ, ಆ ವಾಕ್ಯಗಳನ್ನು ಅದರ ಮುಂದೆ ಬರೆಯೋಣ. ಹೌದಲ್ವಾ, ಈ ಒಂದನೇ ಚಿತ್ರ ನೋಡೋಣ. ಈ ಒಂದು ಚಿತ್ರಕ್ಕೆ ವಾಕ್ಯ ಯಾವುದು ಸರಿ ಹೊಂದುತ್ತೆ? ಹಾಂ, ಸೋಮ ಮತ್ತು ಸುಮ ಪ್ರಾಣಿ ಸಂಗ್ರಹಾಲಯಕ್ಕೆ ಹೋದರು. ಹೌದಲ್ವಾ, ಇನ್ನು ಎರಡನೇ ಚಿತ್ರ ಯಾವ ವಾಕ್ಯ ಸರಿ ಹೊಂದುತ್ತೆ? ಅವರಿಗೆ ಕರಡಿ ಎಂದರೆ ತುಂಬ ಖುಷಿ. ಹೌದಲ್ವಾ, ಮೂರನೇ ಚಿತ್ರ ನೋಡು. ಈ ಚಿತ್ರಕ್ಕೆ ಅಲ್ಲಿ ಸುಮ ಪಂಜರದಲ್ಲಿರುವ ಹುಲಿಯನ್ನು ನೋಡುತ್ತಿದ್ದಾಳೆ. ಹೌದಲ್ವಾ, ನಾಲ್ಕನೇ ಚಿತ್ರ ನೋಡಿ. ಈ ವಾಕ್ಯ ಯಾವುದು ಬರುತ್ತೆ ಇಲ್ಲಿ? ಮರದ ಮೇಲಿರುವ ಗಿಳಿಗಳನ್ನು ಸೋಮು ನೋಡುತ್ತಿದ್ದಾನೆ. ಹೌದಲ್ವಾ, ಇನ್ನು ಕೊನೆಯ ಚಿತ್ರ ನೋಡಿ. ಈ ಚಿತ್ರ ಇಲ್ಲಿದೆ ನೋಡಿ, ಅಲ್ಲಿ ಅನೇಕ ಪ್ರಾಣಿಗಳನ್ನು ನೋಡಿದರು ಅಂತ ಆಗತ್ತೆ. ಅದೇ ರೀತಿ ನಾವು ಇಲ್ಲಿ ಬರೆಯೋಣ. ಹೌದಲ್ವಾ, ಈ ರೀತಿಯಾಗಿ ನೀವು ಇಲ್ಲಿ ಬರೀಬೇಕು. ಈ ಒಂದು ಚಿತ್ರ, ಸೋಮು ಮತ್ತು ಸುಮ ಪ್ರಾಣಿ ಸಂಗ್ರಹಾಲಯಕ್ಕೆ ಹೋದರು ಅಂತ ಬರೀಬೇಕು ಇಲ್ಲಿ. ಹೌದಲ್ವಾ, ನೆಕ್ಸ್ಟ್ ಇಲ್ಲಿ ಏನು ಬರೀಬೇಕು ಗೊತ್ತಾ? ಅವರಿಗೆ ಕರಡಿ ಎಂದರೆ ತುಂಬ ಖುಷಿ ಅಂತ ಬರೀಬೇಕು. ಇಲ್ಲಿ ಏನು ಬರೀಬೇಕು ಗೊತ್ತಾ? ಸುಮ ಪಂಜರದಲ್ಲಿರುವ ಹುಲಿಯನ್ನು ನೋಡುತ್ತಿದ್ದಾಳೆ ಅಂತ ಬರೀಬೇಕು ಇಲ್ಲಿ. ಇಲ್ಲಿ ಏನು ಬರೀಬೇಕು? ಮರದ ಮೇಲಿರುವ ಗಿಳಿಗಳನ್ನು ಸೋಮು ನೋಡುತ್ತಿದ್ದಾನೆ ಅಂತ ಬರೀಬೇಕು ಇಲ್ಲಿ. ಕೊನೆಯದಾಗಿ ಇಲ್ಲಿ ಏನು ಬರೀಬೇಕು ಈ ಚಿತ್ರವನ್ನು ನೋಡಿ ಅಂದರೆ, ಅಲ್ಲಿ ಅನೇಕ ಪ್ರಾಣಿಗಳನ್ನು ನೋಡಿದರು ಅಂತ ಇಲ್ಲಿ ಬರೀಬೇಕು ವಿದ್ಯಾರ್ಥಿಗಳೇ. ಓಕೆನಾ, ಈ ರೀತಿಯಾಗಿ ನಾವು ಅಭ್ಯಾಸವನ್ನು ಮಾಡಬೇಕು. ಇಲ್ಲೇ ವಾಕ್ಯಗಳನ್ನು ಕೊಟ್ಟಿದ್ದಾರೆ, ಅವುಗಳನ್ನೇ ನೋಡಿ ನಾವು ಬರೆಯೋದಿದೆ.